ॐ दुर्गा परमेश्वर्ये नमः. ದಕ್ಷಿಣ ಕನ್ನಡದ ಕಾಡುಗಳ ಗುಣವೇ ಅಂಥದ್ದು, ಅದು ಎಂಥ ಕೊಲೆಯನ್ನು ಬೇಕಾದರೂ ಮುಚ್ಚಾಕ್ಬಿಡುತ್ತೆ. ಸಾರ್ ಸತ್ತೋಗ್ಬಿಟ್ಟಿದ್ದಾನೆ. ಸತ್ಯದ ಚಾವಡಿಯಲ್ಲಿ ಸತ್ಯದ ನುಡಿ ನುಡಿವೆ, ಬಾಕಿ ಮಾರುಕಟ್ಟೆಯಲ್ಲಿ ಕಾಟ ಕಂಡೆ, ಅಂಗಳದಲ್ಲಿ ನೆತ್ತರ ಹರಿಯುವುದ ಕಂಡೆ. ಒಂದು ಕೊಲೆ ಆಗಿದೆ, ಕೊಲೆ ಆಗಿ 3 ವಾರ ಆಗಿದೆ. ನೋ ಸರ್, ನೀವ್ ಅನ್ಕೊಳ್ಳೋ ಅಂತ ವ್ಯಕ್ತಿ ಅಲ್ಲ ಆತ, ಮಹಾನ್ ಪಟಿಂಗ ಸರ್. ನೀವೆಲ್ಲ ಹೆಣ ಹಿಡ್ಕೊಂಡು ಕಾಯ್ತಿರ್ತೀರ ಅಂತ ನಾ ಇಲ್ಲಿಗೆ ಬಂದ್ರೆ ಅವ್ನ್ ಸತ್ತಿರೋದೇ ಕನ್ಫರ್ಮ್ ಇಲ್ಲ. ನಾನ್ ಬರ್ಕೊಡ್ತೇನೆ, 100% ಆತ ಕೊಲೆ ಆಗಿದ್ದಾರೆ. ನಮ್ಮ ಮನೆ ಹುಡುಗಿನ ಪ್ರೀತಿಸ್ದ ಅಂತ ನಾವೇ ತೆಗ್ಸಿದ್ದೀವಿ ಅಂತ ಅವರ ಊಹೆ. ಎನಿವೇ, ಎಂಕ್ವೈರಿ ಆಗ್ಬೇಕಾಗ್ತದೆ, ರಿಪೋರ್ಟ್ ಬಂದ ಮೇಲೆ ಹೇಳಿ ಕಳಿಸ್ತೇನೆ. ನೀವಿಬ್ರು ಸ್ಟೇಷನ್ ಹತ್ರ ಬಂದು ಹೋಗಿ. ನೋಡ್ರು, ನಾವು ಒಂದಷ್ಟು ದಿನ ಯಾರಿಗೂ ಕಾಣಿಸ್ಕೊಳ್ಳೋದು ಬೇಡ. ಮತ್ತೆ ಯಾವಾಗ ಮೀಟ್ ಆಗ್ಬೇಕು ಅಂತ ನಾ ನಿಮ್ಗೆ ಫೋನ್ ಮಾಡಿ ಹೇಳ್ತೇನೆ. ಬಲ್ಲ ಮೂಲಗಳ ಪ್ರಕಾರ ಅವನು ಕೊಲೆಯಾಗಿದ್ದಾನೆ ಸರ್. ಬಲ್ಲ ಮೂಲಗಳ ಪ್ರಕಾರ ಯಾಕೆ ಅಂತ ತಲೆ ಕೆಡಿಸ್ಕೊಂಡ್ರ? ಭೂಮಿ ದುಂಡಗಿದೆ ಮಾರ್ರೆ.